ನಮಸ್ಕಾರ ಅವನೇ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರಾದ ಒಂದು ಐಟಮನ್ನು ಮಾಡೋದು ತೋರಿಸೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನಾವು ಸಣ್ಣ ಸಣ್ಣ ಪೀಸ್ಗಳು ನಮ್ದು ಏನೇನೋ ಲೈನಿಂಗ್ ಅಟ್ಯಾಚ್ ಮಾಡಿ ಏನೇನೋ ಮಾಡಿ ಇಟ್ಕೊಂಡಿರ್ತೀವಿ ಬಟ್ ಅದು ಏನಕ್ಕೂ ಯೂಸಿಗೆ ಬರೋದಿಲ್ಲ ನಾವು ಸುಮ್ಮನೆ ಎಸೆಯೋದ್ಕಿಂತ ಮುಂಚೆ ಇದೊಂದು ರೀತಿಯಾಗಿ ಮಾಡ್ಕೊಬೋದು ತುಂಬ ಹೆಲ್ಪ್ ಆಗುತ್ತೆ ನಾವು ಈ ರೀತಿ ಸಣ್ಣ ಪೀಸ್ ಇದ್ದಾಗ ಏನು ಮಾಡಬೇಕು ಎಲ್ಲದೂ ಕೂಡ ಒಂದೊಂದು ಸೈಜ್ ಇದೆ ಆದರೂ ಕೂಡ ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ಒಂದು ಐಟಮ್ ಆಗಿ ಮಾಡಿಕೊಳ್ಳೋಣ ನೋಡಿ ಎಲ್ಲದೂ ಕೂಡ ಆಗೇ ಇದೆ ಇದನ್ನೆಲ್ಲ ನಾವು ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತಂದರೆ ನಾಲ್ಕು ಇಂಚಿನಷ್ಟು ಉದ್ದ ನಾಲ್ಕು ಇಂಚಿನಷ್ಟು ಅಗಲ ಆ ಸೈಜಲ್ಲಿ ನಾವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿ ನಾಲ್ಕು ಇಂಚಿಗೆ ಕಟ್ ಮಾಡ್ಕೊಬಿಡಿ ಅಂದರೆ ನಮಗೆ ಒಂದು ಸ್ಕ್ವಯರ್ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ಅದೇ ರೀತಿಯಾಗಿ ಇನ್ನೆಷ್ಟು ಬಟ್ಟೆ ಇದೆಯೋ ಅಷ್ಟು ಅಂದರೆ ತುಂಬ ಒಂದು ಸ್ವಲ್ಪ ದಪ್ಪಕ್ಕೆ ಬೇಕು ಅಂದರೆ ತುಂಬ ದಪ್ಪಕ್ಕೂ ಕೂಡ ಏನು ಬೇಕಾಗೋದಿಲ್ಲ ಅದಕ್ಕೆ ನಾನು ಇದೊಂದು ಎರಡು ಬಟ್ಟೆಯನ್ನು ತಗೋತೀನಿ ನಾ ಏನು ಇದ್ದೀನಪ್ಪ ಅಂತ ಅಂದರೆ ನಾವೀಗ ಟೇಬಲ್ ಮೇಲೆ ಡೈರೆಕ್ಟಾಗಿ ಕಾಫಿ ಟೀ ಹಾಗೆಲ್ಲ ಇಡೋದಕ್ಕಿಂತ ಡೈನಿಂಗ್ ಟೇಬಲ್ ಮೇಲೆ ನಾವು ಇದರ ಮೇಲೆ ಇಟ್ಟರೆ ಚೆಲ್ಲಿದ್ರೂ ಕೂಡ ಇದಿಷ್ಟೇ ಹಾಳಾಗತ್ತೆ ಮತ್ತೆ ಬಿಸಿ ಇದನ್ನ ಡೈರೆಕ್ಟಾಗಿ ನಾವು ಟೇಬಲ್ ಮೇಲೆ ಇಟ್ಟ ರೀತಿಯಲ್ಲೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ನಾನಿವತ್ತು ನಿಮಗೊಂದು ಟೀ ಕಪ್ಪನ್ನು ಇಡೋ ಹೋಲ್ಡರ್ ಹೋಲ್ಡರ್ ಅನ್ನೋದಕ್ಕಿಂತ ಟೀ ಕೋಸ್ಟರನ್ನು ನಾವು ಇವತ್ತು ಹೊಲದು ತೋರಿಸ್ತೀನಿ ಈಸಿಯಾಗಿ ಇದೆ ಮತ್ತು ನಾವು ವೇಸ್ಟ್ ಅಂತ ಬಿಸಾಗೋ ಬಟ್ಟೆಯಲ್ಲಿ ನಾವು ಇದನ್ನು ಹೊಲೀಬೋದು ನಮಗೆ ಇದೊಂದು ಸ್ವಲ್ಪ ಉದ್ದ ಬಟ್ಟೆ ಇದೆಯಲ್ಲ ಇದನ್ನು ನಾವು ಸುತ್ತಲೂ ಕೂಡ ಲೈನಿಂಗ್ ಕೊಡಲಿಕ್ಕೆ ಅಂದರೆ ಪೈಪಿಂಗ್ ಕೊಡಲಿಕ್ಕೆ ಇದಾಗತ್ತೆ ನೋಡಿ ನಮಗೆ ಇಲ್ಲಿ ಒಂದೇ ರೀತಿಯದ್ದು ಎರಡು ಬಟ್ಟೆ ಇದೆ ಈ ಕಡೆ ಒಂದು ಇಡೋಣ ಅದನ್ನು ವಾಪಸ್ ಈ ಕಡೆ ಒಂದು ಇಡೋಣ ಆವಾಗ ಚೆನ್ನಾಗಿ ಆಗತ್ತೆ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ ಮಿಷನ್ನಲ್ಲಿ ಸ್ಟಿಚ್ ಹಾಕ್ಕೊಂಬಿಡೋಣ ಹೀಗೆ ಹೀಗೆ ಒಂದು ನಾಲ್ಕೈದು ಹೊಲಿಗೆಯನ್ನು ಈ ಬಟ್ಟೆಯಲ್ಲೂ ಕೂಡ ಅಲ್ಲಾಡದೇ ಇರೋ ರೀತಿಯಲ್ಲಿ ಒಂದಷ್ಟು ಸ್ಟಿಚ್ ಹಾಕ್ಕೊಳ್ಳೋಣ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈ ರೀತಿಯಾಗಿ ಮಿಷನ್ನಲ್ಲಿ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಇಷ್ಟು ಹತ್ತಿರಕ್ಕೆ ಹಾಕಬೇಕು ಅಂತೇನಿಲ್ಲ ದೂರಕ್ಕೆ ಬೇಕಾದರೂ ಕೂಡ ಹಾಕ್ಕೊಬೋದು ಈಗ ಇಷ್ಟು ಅಗ್ಲದ ಬಟ್ಟೆ ಇದೆಯಲ್ಲ ನಮಗೇನು ಪೈಪಿಂಗಿಗೆ ಇಷ್ಟು ಅಗ್ಲದ ಬಟ್ಟೆ ಏನು ಬೇಕಾಗೋದಿಲ್ಲ ಹಿಂದ್ಗಡೆಯೂ ಕೂಡ ಲೈನಿಂಗ್ ಬಟ್ಟೆ ಇತ್ತು ಪೈಪಿಂಗ್ ಕೊಡಲಿಕ್ಕೆ ಏನು ನಮ್ಗೆ ಅಷ್ಟು ಬೇಕಾಗೋಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಅದನ್ನು ಕಟ್ ಮಾಡಿ ತೆಗೆದೆ ಮೀನ್ಸ್ ಬಿಚ್ಕೊಂಡೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಇಟ್ಟು ಹೀಗೆ ಸುತ್ತಲೂ ಕೂಡ ಹುಲ್ಕೊಬೇಕು ಇದು ಒಂದು ಪೂರ್ತಿ ಆಗೋದಿಲ್ಲ ಅಂತಂದರೆ ಫಸ್ಟ್ ನಾವು ಇದನ್ನು ಜಾಯಿಂಟ್ ಮಾಡ್ಕೊಬೇಕು ಜಾಯಿಂಟ್ ಮಾಡಿಕೊಂಡು ಹೀಗೆ ಸ್ಟಿಚ್ಚನ್ನು ಮಾಡಬೇಕು ಮಿಷನ್ನಲ್ಲೇ ಸ್ಟಿಚ್ ಮಾಡ್ಕೊಬೇಕು ಇಲ್ಲಿವರೆಗೆ ತುದಿವರಿಗೆ ಬಂದ ಮೇಲೆ ಹೀಗೆ ಟರ್ನ್ ಮಾಡಿಕೊಂಡು ಹೀಗೆ ಮತ್ತು ಇಲ್ಲಿವರೆಗೆ ಮೇಲೆ ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು ಎಕ್ಸ್ಟ್ರಾ ಈಗ ಬಟ್ಟೆಯನ್ನು ಹೀಗೆ ಇದು ಮಾಡ್ಕೊಳ್ಳೋಣ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಿಷ್ಟನ್ನು ಕೂಡ ಉಲ್ಟಾ ಪಲ್ಟ ಮಾಡಬೇಕು ಹೀಗೆ ಹೀಗೆ ಮಾಡಿ ಇಲ್ಲಿ ಒಳಗಡೆನೂ ಕೂಡ ನಾವಿಲ್ಲಿ ಸ್ಟಾರ್ಟ್ ಏನು ಮಾಡಿದ್ವಲ್ಲ ಅದೇ ಜಾಗಕ್ಕೆ ಬಂದು ಹೀಗೆ ಮಡಚಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಆವಾಗ ನಮಗೆ ಪೈಪಿಂಗ್ ಬಂದ ರೀತಿಯಲ್ಲೂ ಕೂಡ ಆಗುತ್ತೆ ಮತ್ತು ನೀಟಾಗೂ ಕೂಡ ಆಗುತ್ತೆ ಮತ್ತು ನಾವು ಹೀಗೆ ತುಂಬ ಸಣ್ಣ ಮಾಡಿ ಬ್ಲೌಸಿಗೆಲ್ಲ ಪೈಪಿಂಗ್ ಕೊಟ್ಟಂಗೆ ಕೊಡ್ತೀವಿ ಅಂದರೆ ಕೊಡಬಹುದು ಆದರೆ ಈ ಎಡ್ಜಲ್ಲಿ ಇಲ್ಲಾದರೂ ಕೂಡ ನಾವು ಕಪ್ಪನ್ನು ಇಟ್ಕೊಂಡ್ರೆ ಉರುಡಿ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಜಸ್ಟ್ ಒಂದು ಹೀಗೆ ಮಡಚಬೇಕು ಮತ್ತೊಂದು ಹೀಗೆ ಮಡಚಿ ಇದರ ತುದಿಯಲ್ಲಿ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಹೀಗೆ ಇಟ್ಟು ಹೀಗೆ ಹೊಲ್ಕೊಬೇಕು ಹೊಲ್ಕೊಂಡು ತರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಮತ್ತು ವೇಸ್ಟ್ ಬಟ್ಟೆ ಅಂತ ಎಸೆಯೋದು ಕೂಡ ಬೇಕಾಗೋದಿಲ್ಲ ಈಗ ನಮ್ಮ ಟೇಬಲ್ ಮೇಲೆ ನಾವು ಟೀ ಕಪ್ಪನ್ನು ಈ ರೀತಿಯಾಗಿ ಇಡ್ಬೋದು ಬಿಸಿ ಒಂದೇ ಸಾರಿಗೆ ತಾಗೋದಿಲ್ಲ ಟೇಬಲ್ಗೆ ತಾಗೋದಿಲ್ಲ ಮತ್ತು ಗ್ಲಾಸ್ ನಾವು ಟಿಪಾಯಿ ಮೇಲೆ ಇಡಬೇಕಾದ್ರೂ ಕೂಡ ತುಂಬ ಬಿಸಿ ಆಯಿತು ಅನ್ನೋದೆಲ್ಲ ಇರೋದಿಲ್ಲ ನಾವು ಈ ರೀತಿ ಮಾಡಿಕೊಡೋದ್ರಿಂದ ನಾವು ಮಾಡಿದ್ದು ಅನ್ನೋ ಒಂದು ಖುಷಿ ಬೇರೆ ಇರುತ್ತೆ ಮತ್ತೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬರೀ ಟೇಬಲ್ ಮೇಲೆ ಹೀಗೆ ಕಪ್ಪನ್ನು ಇಡೋದಕ್ಕೂ ಈ ರೀತಿ ಏನೋ ಒಂದು ಮಾಡಿ ಇಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ನಿಮಗೆ ಈ ಟೀ ಕೋಸ್ಟರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ ನಾವು ಇದೇ ರೀತಿಯಾಗಿ ಒಳಗಡೆ ಕ್ಯಾನ್ವಾಸನ್ನು ಕೂಡ ಹಾಕಿ ಮಾಡ್ಬೋದು ನಾನಿವತ್ತು ಸಿಂಪಲ್ಲಾಗಿ ಒಂದು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ಆದ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ